ಇದು ನಮ್ಮ ಕುಮುದ್ವತಿ ಸೇವೆಗೆ ದೇವರು ಒದಗಿಸಿರುವ ವಾಟರ್ ಸೋರ್ಸ್, ಒಂದು ಜೀವ ನದಿ ಅಂತಲೇ ಹೇಳ್ಬೋದು. ಈ ಜೀವ ನದಿಯನ್ನು ನಾವು ಗಿಡಗಳಿಗೆಲ್ಲ ಈ ಬೇಸಿಗೆ ಕಾಲದಲ್ಲಿ ನೀರುಣಿಸಿರುವ ಮೂಲಕ ನಮ್ಮ ಒಂದು ಕಿರು ಸೇವೆಯನ್ನು ಮಾಡುತ್ತಿದ್ದೇವೆ. ಹಾಂ ಸರ್, ನಿಮ್ಮ ಈ ಸೇವೆಗೆ ಯಾರು ಉತ್ಸಾಹ ಸ್ಫೂರ್ತಿ ತುಂಬಿದವರು ಯಾರು ಸರ್? ನಮ್ಮ ರಜನಿ ಅಕ್ಕ ಉತ್ಸಾಹ ಸ್ಫೂರ್ತಿ ತುಂಬಿಸಿದವರು, ಅಲ್ಲಿ ಹೋಗ್ತಾ ಇದ್ದಾರೆ, ಅವರಿಂದ ನಾವು ಇಲ್ಲಿ ಬಂದಿದ್ದೀವಿ. ಓಕೆ, ಪರಿಸರ ಉಳಿಸಿಯ ರಥದ ಒಂದು ಮಾರ್ಗವಾಗಿ ನಾವು ಬೆಳೀತಾ ಇದ್ದೇವೆ. ಓಕೆ, ಹಾಂ ಹೇಳಿ ಮೇಡಮ್, ನಿಮ್ಮ ಈ ಉತ್ಸಾಹ ಉಲ್ಲಾಸ ಹಾಗೂ ಈ ಸೇವೆಗೆ ಈ ಬೇಸಿಗೆಯಲ್ಲಿ ಬರೋದಕ್ಕೆ ಯಾರು ದಿಟ್ಟ ಕಾರಣ ಹಾಗೂ ಸ್ಫೂರ್ತಿ? ಆಕ್ಚುಲಿ ನನಗೆ ಕುಮುದ್ವತಿ ರಿವರ್ ಪ್ರಾಜೆಕ್ಟ್ ಸ್ಟಾರ್ಟ್ ಆದಾಗಿಂದ ನಾನು ಬರಬೇಕು ಅನ್ನೋ ಉತ್ಸಾಹ, ಅದು ಇವತ್ತಕ್ಕೆ ನನ್ನ ಆಸೆ ನೆರವೇರಿದೆ. ಮುಂದೆ ಕೂಡ ಇದೇ ತರ ವಾಲಂಟಿಯರ್ ಆಗಿ ಸೇವೆ ಮಾಡಬೇಕು ಅನ್ನೋದು ನನ್ನ ಆಸೆ ಇದೆ. ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು. ಇಲ್ಲೊಬ್ರು ಮೇಡಮ್ ಬರ್ತಾ ಇದ್ದಾರೆ. ನಿಮ್ಮ ಈ ಸ್ಫೂರ್ತಿ ಹಾಗೂ ಈ ಬೇಸಿಗೆಯಲ್ಲಿ ನೀರನ್ನು ಉಣಿಸುವ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಯಾರು ಅಂತ ಹೇಳ್ಬೋದಾ? ಆಕ್ಚುಲಿ ನನ್ನ ಫ್ರೆಂಡ್ ರಜನಿ ಅಂತ, ತುಂಬ ವರ್ಷಗಳಿಂದ ಕೆಲಸ ಕುಮುದವತಿ ರಿಜುವಿನೇಷನ್ ಪ್ರಾಜೆಕ್ಟಲ್ಲಿ ಇದ್ದಾರೆ. ಅವ್ರು ಹೇಳಿ ನಾನು ಇಲ್ಲಿ ಬಂದೆ. ನನಗೆ ಪ್ರಕೃತಿಗೆ ಹತ್ತಿರವಾಗಿರೋದು ನನ್ನ ಹೊಸತನ ಕಂಡ್ಕೊಂಡಂಗಿದೆ. ನನಗೆ ನಾನು ಒಂದು ಪ್ರಕೃತಿಯ ಭಾಗ ಅನ್ನೋದು ಈಗ ನೆನಪು ಬರ್ತಾ ಇದೆ ಅನಿಸ್ತಾ ಇದೆ. ತುಂಬಾ ಎನರ್ಜಿ ಲೆವೆಲ್ಸ್ ತುಂಬಾ ಹೈ ಆಗಿದೆ, ಅದಕ್ಕೋಸ್ಕರ ಮತ್ತೆ ಮತ್ತೆ ಬರಬೇಕು ಅಂತ ನಂಗೆ ಆಸೆ. ಓಕೆ ಮೇಡಮ್, ತುಂಬಾ ಧನ್ಯವಾದಗಳು. ಈಗ ಒಬ್ಬರು ಮಹಿಳೆ ನಮ್ಮ ಕೈಗೆ ಸಿಕ್ಕಿದ್ದಾರೆ, ಅವರು ತಲೆ ತಗ್ಸಿ ಅವರು ಪ್ರಕೃತಿ ಸೇವೆಯಲ್ಲಿ ತುಂಬಾ ನಿರಂತರವಾಗಿ ನಿರತರಾಗಿರೋದು ನೋಡಿ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಮೇಡಮ್, ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ, ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಾ? ಪ್ರಕೃತಿನಲ್ಲಿ ಬಂದಾಗ ನಾವು ನಾನು ಅನ್ನೋದು ಮರ್ತೋಗಿ ನಾವು ಇದ್ರ ಜೊತೆನಲ್ಲಿ ಬೆರೆದು ಇದ್ರದ್ದು ಮ್ಯಾಗ್ನ್ಯಾನಿಮಿಟಿ ಜೊತೆನಲ್ಲಿ ಬಂದಾಗ್ತೀವಿ. ತುಂಬ ಅದ್ಭುತ ಮೇಡಮ್, ತುಂಬ ಅರ್ಥಪೂರ್ಣವಾದ ವಾಕ್ಯಗಳನ್ನು ನಮ್ಗೆ ಹೇಳಿದ್ದೀರಾ. ನಿಮ್ಮಂಥವರು ನಮ್ಮ ಯುವ ಪೀಳಿಗೆಗೆ ತುಂಬ ಸ್ಫೂರ್ತಿದಾಯಕವಾಗಿದ್ದಾರೆ. ತುಂಬ ಧನ್ಯವಾದಗಳು ಮೇಡಮ್.